ದೇವುಸಾರ್ ಮಾತಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ದೀಕ್ಷಾ ಆ್ಯಪ್ನಲ್ಲಿ ನೀವೆಲ್ಲವೂ ಶಿಕ್ಷಕ ಪರ್ವ 4ರ ಚಟುವಟಿಕೆ ಸಂಬಂಧಪಟ್ಟಂತೆ ನೀವು ವಿಡಿಯೋನ ಅಪ್ಲೋಡ್ ಮಾಡಿದಮೇಲೆ ಸಬ್ಮಿಷನ್ ಆದಮೇಲೆ ಕಂಗ್ರ್ಯಾಚುಲೇಷನ್ ಯು ಹ್ಯಾವ್ ಸಬ್ಮಿಟೆಡ್ ಯುವರ್ ಪ್ರಾಜೆಕ್ಟ್ ಸಕ್ಸಸ್ಫುಲ್ಲಿ ಅಂದಾದಮೇಲೆ ಯಾವ ರೀತಿಯಾಗಿ ನೀವು ರಿಪೋರ್ಟನ್ನು ನಿಮ್ಮ ಸಂಬಂಧಿಸಿದಂಥ ಹೆಡ್ ಮಾಸ್ಟರ್ಗೆ CRP ಅವ್ರಿಗೆ ಯಾವ ರೀತಿ ಕೊಡಬೇಕನ್ನತಕ್ಕಂಥ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೆ ಮಾಡ್ಕೋತಾ ಇದ್ದೀನಿ. ದೀಕ್ಷಾ ಓಪನ್ ಮಾಡಿದ ಮೇಲೆ ನಿಮ್ಗೆ ಗೊತ್ತಿದೆ ಸಿಸ್ಟು ಕ್ಲಾಸಿಕ್ ಕರ್ನಾಟಕ ಎಕ್ಸ್ಪೀರಿಯನ್ಸ್ ಅಂತ ಹೋಗ್ತೀರಾ. ಅಲ್ಲಿ ಕೆಳಗೆ ನಿಮಗೆ ಪ್ರಾಜೆಕ್ಟ್ ಸಂಬಂಧಪಟ್ಟಂಥ ಮಾಹಿತಿಯ ಒಂದು ಆಪ್ಷನ್ ಲಭ್ಯವಿದೆ. ಸೊ ಈಗಾಗಲೇ ಈ ಪ್ರೊಸೆಸನ್ನು ನೀವು ಮಾಡಿದ್ದೀರಿ. ಸೊ ಅದಕ್ಕೆ ಸಂಬಂಧಿಸಿದಂತೆ ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೀವು ಹಾಕಿದಂಥ ಒಂದು ಪ್ರಾಜೆಕ್ಟ್ ಏನಾಗಿರುತ್ತೆ ಅಂತಂದರೆ ಅಪ್ಲೋಡ್ ಆಗಿರುತ್ತೆ. ಈ ರೀತಿ ಇದು ವಿಡಿಯೋವನ್ನು ಸಬ್ಮಿಟ್ ಮಾಡಲಿ ಬಂದಿರತಕ್ಕಂಥ ಒಂದು ಇಂಟರ್ಫೇಸ್ ಆಗಿದೆ. ಸೊ ಇಲ್ಲಿ ಸಬ್ಮಿಷನ್ ಅಂದರೆ ಇಲ್ಲಿ ಶೇರ್ ಅಂತ ಬಟನ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕು. ಶೇರ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಈಸಿಯಾಗಿ ನಿಮಗೆ PDF ಡೌನ್ಲೋಡ್ ಆಗುತ್ತೆ. ಸೊ ಆ PDFಲ್ಲಿ ಭಾಳ ನಿಮಗೆ ನೀವು ಏನೇನು ಅಪ್ಲೋಡ್ ಮಾಡಿದ್ದೀರಾ ಅಂತಕ್ಕಂಥ ಪೂರ್ತಿ ಸಂಪೂರ್ಣವಾದಂಥ ಮಾಹಿತಿ ಅದರಲ್ಲಿ ಅಪ್ಡೇಟ್ ಆಗಿರುತ್ತೆ. ಸೊ ಅದನ್ನು ನೀವು ಸಂಬಂಧಿಸಿದಂಥ CRP ಅವ್ರಿಗೆ ಕಳಿಸಿ ನಿಮ್ಮ ಮಾಹಿತಿಯನ್ನು ಅವ್ರಿಗೆ ಸರ್ ನಾನು ಪ್ರಾಜೆಕ್ಟನ್ನು ಸಂಪೂರ್ಣ ಮಾಡಿದ್ದೀನಿ ಅಂತ ಕನ್ಫರ್ಮೇಷನ್ ಕೂಡ ಕೊಡಲಿಕ್ಕೆ ಅವಕಾಶ ಇದೆ. ಇದಿಷ್ಟು ಸಣ್ಣ ಮಾಹಿತಿಯೊಂದಿಗೆ ನನ್ನ ವಿಡಿಯೋವನ್ನು ಇಲ್ಲಿ ಮುಗಿಸೋಕ್ಕಿಂತ ಮುಂಚೆ ಈಗಾಗಲೇ ನೋಡ್ತಾ ಇದ್ದೀರಾ ಒಂದು PDF ಅದು ಡೌನ್ಲೋಡ್ ಆಗ್ತಾ ಇದೆ. ಸೊ ಈ ಒಂದು ಕಂಟೆಂಟ್ನಲ್ಲಿ ನೀವು ಏನು ನಾವೀನ್ಯತೆ ಶಿಕ್ಷಣವಾದಂಥ ಕಲಿಕಾ ಸಾಮಗ್ರಿಗಳ ಬಗ್ಗೆ ಜೊತೆಗೆ ನೀವು ಅಪ್ಲೋಡ್ ಮಾಡಿದಂಥ ಇಮೇಜಸ್ ಆಗಲಿ ಜೊತೆಗೆ ಬಹಳ ಮುಖ್ಯವಾಗಿ ನೀವು ಮಾಡಿದಂಥ ವಿಡಿಯೋಗೆ ಸಂಬಂಧಪಟ್ಟಂತೆ ಒಂದು ಕನ್ಫರ್ಮೇಷನ್ PDF ರಿಪೋರ್ಟ್ ಕೂಡ ಅದರಲ್ಲಿ ಲಭ್ಯವಾಗುತ್ತೆ. ಸೊ ಈಗ ನಾನೇನು ಮಾಡ್ತಿದ್ದೀನಿ ಅಂದರೆ ಇಷ್ಟು ಅಪ್ಲೋಡ್ ಮಾಡಿದ್ಮೇಲೆ ಸೊ ನಾನು ಬ್ಯಾಕ್ ಹೋಗಿ ಈಗ ರಿಪೋರ್ಟ್ಸನ್ನು ಚೆಕ್ ಮಾಡ್ತಾ ಇದ್ದೀನಿ. ಸೊ ಬಹುಶಃ ಎಸ್ ಡೌನ್ಲೋಡ್ ಆಯಿತು ಅಂತ. ಈಗ ಈ ರಿಪೋರ್ಟನ್ನು ನೀವು ಯಾರಿಗಾದರೂ ಕಳಿಸಿ ಕೂಡ ಚೆಕ್ ಮಾಡ್ಬೋದು. ಸೊ ಈಗ ನಿಮ್ಮ CRP ನೀವು ಕಳಿಸೋದಾದರೆ ನಾನು ಕಳಿಸಿ ಅದನ್ನು ಈ PDF ಫೈಲನ್ನು ಅವರಿಗೆ ಈಸಿಯಾಗಿ ಶೇರ್ ಮಾಡಲಿಕ್ಕೆ ಅವಕಾಶ ಕೇಳುತ್ತೆ. ಸೊ ಈ ಒಂದು ಮಾಹಿತಿಯಲ್ಲಿ ಏನಿರುತ್ತಪ್ಪ ಅಂದರೆ ನಿಮ್ಮ ಮಾಡೆಲ್ಗೆ ಸಂಬಂಧಪಟ್ಟಂಥ ಹೆಸರು, ನೀವು ಅಪ್ಲೋಡ್ ಮಾಡಿದಂಥ ಇಮೇಜಿಗೆ ಸಂಬಂಧಪಟ್ಟಂಥ ಮಾಹಿತಿ ಕೂಡ ಅದರಲ್ಲಿ ಲಭ್ಯ ಇರುತ್ತೆ. ಈ ಒಂದು ಈ ರೀತಿಯಾಗಿ ನೀವು ಅವರಿಗೆ ಕನ್ಫರ್ಮೇಷನ್ ಕೊಡೋದ್ರಿಂದ ಈಸಿಯಾಗಿ ಏನು ಮಾಡ್ಬೋದು, ವಿಡಿಯೋಗೆ ಸಂಬಂಧಪಟ್ಟಂಥ ಒಂದು ಪ್ರೂಫನ್ನು CRP ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಇದಷ್ಟು ಮಾಹಿತಿಯೊಂದಿಗೆ ತಮ್ಮ ಜೊತೆ ನಾನು ಈ ಮಾಹಿತಿಯನ್ನು ಹಂಚ್ಕೋತಾ ಇದ್ದೀನಿ. ನಿಮ್ಮ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಯಾರಾದರೂ ನನ್ನ ದೇವಸರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮೆಲ್ಲರ ಕಮೆಂಟ್ಸ್ ಬಾಕ್ಸ್ಗಳಲ್ಲಿ ನಿಮ್ಮ ಲೈಕ್ಸನ್ನು ಅಥವಾ ಅಭಿಪ್ರಾಯವನ್ನು ಮಂಡಿಸಿ ಹೇಳಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.